ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಗದ್ಯ ಪಾಠಕ್ಕೆ ಸುಸ್ವಾಗತ. ತಮಗೆಲ್ಲ ತಿಳಿದಂತೆ ಈಗಾಗಲೇ 1ನೇ ತಾರೀಕಿಗೆ PUC ದ್ವಿತೀಯ ವರ್ಷದ ನಿಮ್ಮ ಸಹೋದರರು ಬಹಿರಂಗದ ಪಾಠಗಳನ್ನು ನೋಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಬರ್ತಾ ಇದ್ದಾರೆ. ನೀವು ಕೆಲವೊಂದಿಷ್ಟು ದಿನ ಕಾಯ್ದಾದ ಮೇಲೆ ನಿಮಗೂ ಸಹಿತ ಆ ಸಂದರ್ಭ ಸಮಯ ಬರಬಹುದು ಅಂತ ಭಾವಿಸಿ ಇವತ್ತು ಆನ್ಲೈನ್ ಪಾಠದಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಪ್ರಶ್ನೆ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ನೋಡಿ, ಇದು ಟೈಟಲ್ ತಲೆಬರಹ. ಈ ಪಾಠದ ತಲೆಬರಹವೇ ನಮ್ಮನ್ನು ಏನು ಮಾಡ್ತಾ ಇದೆ, ತಲೆ ತಿನ್ನುತ್ತಾ ಇದೆ. ಈ ತಲೆ ತಿನ್ನಲಿಕ್ಕೆ ಹೆಚ್ಚಿದವರು ಯಾರು? ಡಾಕ್ಟರ್ ಎಚ್ ನರಸಿಂಹಯ್ಯ. ತಲೆ ತಿನ್ನತಕ್ಕಂಥ ಕೆಲಸ ಇವರದು. ಒಬ್ಬ ಭೌತ ವಿಜ್ಞಾನಿಯವರು ಕಂಡು ಕಂಡು ಈ ಭೌತ ವಿಜ್ಞಾನಿ ಬಹಳ ಈ ಟೈಟಲ್ ನಡಿಯಲ್ಲಿ ಈ ಪಾಠ ಅರ್ಥಪೂರ್ಣ ಅರ್ಥರಹಿತೇನೂ ಅಲ್ಲ. ಈ ಪಾಠ ಮಾತ್ರ ಅರ್ಥಪೂರ್ಣ ಇದು. ಎಸ್ ನರಸಿಂಹಯ್ಯವರು ಏನು ವಿಚಾರ ಮಾಡಿರ ಎಲ್ಲವೂ ಅರ್ಥಪೂರ್ಣವಾಗಿವೆ ಅವರ ಬರಹಗಳು. ಒಬ್ಬ ವಿಜ್ಞಾನಿಯಾದರೂ ಕೂಡ ಅವರು ತಮ್ಮ ವಿಚಾರವಾದವನ್ನು ಆ ವಿಚಾರದ ವಿನಿಮಯವನ್ನು ಏನು ಹಂಚಿಕೊಂಡಿರಲ್ಲ ಸಾಹಿತ್ಯದ ಮುಖಾಂತರವಾಗಿ, ಅದು ಯಾವುದು ಅರ್ಥರಹಿತವಾಗಿಲ್ಲ ಇಲ್ಲಿವರೆಗೂ. ಅಷ್ಟೊಂದು ಪರಿಪೂರ್ಣ ಅರ್ಥಪೂರ್ಣವಾಗಿರತಕ್ಕಂಥ ಸಾಹಿತ್ಯ ಅವ್ರದ್ದು ಅಂತ ಲೇಖಕರ ಪರಿಚಯ ಈ ರೀತಿಯಾಗಿ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಅಂತ ಎಸ್ ನರಸಿಂಹಯ್ಯ ಏನು ತಮ್ಮ ವಿಚಾರವಾದದ ಮಂಡನೆಯನ್ನು ಹೀಗೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಒಂದು ಪಾಠವನ್ನು ಅವರ ಕೃತಿ ತೆರೆದ ಮನ ಅನ್ನುವಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ. ತೆರೆದ ಮನ ಎಸ್ ನರಸಿಂಹರನ್ನು ನಾವು ಮುಖತಃ ಭೇಟಿಯಾದಂಥವನು. ನಾ ಎಮ್ಮೆ ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಬೆಳಗಾವಿಗೆ ಅವರು ಪ್ರಶಸ್ತಿ ಸ್ವೀಕಾರಕ್ಕಾಗಿ ಬಂದಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಏನು ಸಾಹಿತ್ಯ ಅಕಾಡೆಮಿಯ ಒಂದು ಗೌರವವನ್ನು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಾಗಿ ಅವರು ಬಂದಿದ್ದರು ಬೆಳಗಾವಿಗೆ. ಆ ಸಂದರ್ಭದೊಳಗೆ ನಾನು ಎಮ್ಎ ವಿದ್ಯಾರ್ಥಿಯಾಗಿದ್ದಾಗ ಅವರನ್ನು ಕಂಡುಂಡು ಆರಾಧಿಸಿದವನು, ಆನಂದಿಸಿದವನು. ಅಷ್ಟು ಗೌರವವನ್ನು ನಮ್ಮೂರ ಹಿರಿಯರಿಗೆ ನಾನು ಕೊಡ್ತಾ ಇದ್ದೀನಿ ಅನ್ನುವಷ್ಟರ ಮಟ್ಟಿಗೆ ನಾನು ಎಚ್ ನರಸಿಂಹಯ್ಯನವರಿಗೆ ಈಗಲೂ ಸಹಿತ ಗೌರವ ಕೊಡ್ತಾ ಇದ್ದೀನಿ ಅವರಿಲ್ಲದಂಥ ಸಂದರ್ಭದಲ್ಲಿ ಕೂಡ. ಅಂಥ ಒಬ್ಬ ಹಿರಿಯರು, ಸಾಹಿತ್ಯದ ಹಿರಿಯರು, ಒಬ್ಬ ವಿಜ್ಞಾನಿ ಹಿರಿಯರು, ಕನ್ನಡದವರು ಅನ್ನುವಂಥದ್ದು ಭಾಳ ಮುಖ್ಯ ಅಂತ. ಎಷ್ಟೊಂದು ಸರಳ ವ್ಯಕ್ತಿತ್ವ ಅವ್ರದ್ದು ಅನ್ನುವಂಥದ್ದನ್ನು ಕಣ್ಣಾರೆ ಕಂಡಂಥ ನಾನು ಇನ್ನು ಅವ್ರ ಕೈಯಲ್ಲಿರ್ತಕ್ಕಂಥ ಶಿಷ್ಯಂದ್ರು ಯಾವ ರೀತಿಯೊಳಗೆ ತಯಾರಾಗಿರಬೇಕು ಅಂತ ನನ್ನ ವಿಚಾರ. ಅದೆಷ್ಟು ವಿಚಾರವಾದದ ಒಂದು ಸುರಿಮಳೆಯನ್ನು ಅವರು ತಮ್ಮ ವಿದ್ಯಾರ್ಥಿಗಳ ಮೇಲೆ
ಸುರಿದಿರಬಹುದೇನೋ ಅಂತ. ಹೆಸರಾಂತ ವ್ಯಕ್ತಿ, ಹೆಸರಾಂತ ವಿಜ್ಞಾನಿಯವರು, ಹೆಸರಾಂತ ವಿಜ್ಞಾನಿಯೂ ಹೌದು, ಹೆಸರಾಂತ ಸಾಹಿತಿಯೂ ಕೂಡ ಹೌದು, ಬರಹಗಾರರು ಕೂಡ ಹೌದು. ಪವಾಡ ಬಯಲು ಮಾಡ್ತಕ್ಕಂಥ ವ್ಯಕ್ತಿಯವರಾಗಿದ್ದರು, ಪವಾಡ ಬಯಲು ಮಾಡ್ತಕ್ಕಂಥ ವ್ಯಕ್ತಿಯವರಾಗಿದ್ದರು. ಪವಾಡ ಬಯಲು ಮಾಡುವಂಥ ಅವರ ಶಿಷ್ಯಂದ್ರೆ ಇವತ್ತು ರಾಜ್ಯಾದ್ಯಂತ ಹೊರಗೂ ಸಹಿತ ಹೆಸರಾದಂಥವ್ರು. ಅಂತ ಒಬ್ಬ ಭೌತ ವಿಜ್ಞಾನಿ, ನೋಡ್ರಿ, ಒಬ್ಬ ಭೌತ ವಿಜ್ಞಾನಿ, ಭೌತಶಾಸ್ತ್ರ ಪ್ರಾಧ್ಯಾಪಕ, ಭೌತಶಾಸ್ತ್ರ ಪ್ರಾಧ್ಯಾಪಕ, ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಕೂಡ ಕಾರ್ಯ ಮಾಡಿದಂಥ ಒಬ್ಬ ಅಧ್ಯಾಪಕ. ಎಚ್ ಎನ್ ಎಂದೇ ಖ್ಯಾತನಾಮರು, ನೋಡ್ರಿ, ಎಚ್ ನರಸಿಂಹಯ್ಯ, ಎಚ್ ಎನ್ ಅಂತ ಖ್ಯಾತಿಯನ್ನು ಹೊಂದಿದಂಥವರು, ಚಿರಪರಿಚಿತರಾದಂಥವರು. ನೋಡ್ರಿ, ಇವರೊಬ್ಬ ವಿಜ್ಞಾನಿ ಅಂದಾಕ್ಷಣ ನಮ್ಮ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಅವರ ರೂಪದ ಬಗ್ಗೆ ಕಂಡುಕೊಳ್ಬೋದು. ವಿಜ್ಞಾನಿಗಳು ಹೆಂಗಿರ್ತಾರೆ ಹೇಳೋಕ್ಕಾಗೋದಿಲ್ಲ. ರಾಷ್ಟ್ರಪತಿ ಆಗಿದ್ದಿರಲ್ಲ ವಿಜ್ಞಾನಿ ಅಬ್ದುಲ್ ಕಲಾಂ ಅವರು, ಅವರ ಸಹಚರರು ಕೂಡ ಹೌದು. ಅವ್ರು ಹೇಗಿದ್ರು, ತಮ್ಮ ಕೂದಲುಗಳ ಸ್ಟೈಲ್ ಏನಿತ್ತು ಅದನ್ನೆಂದು ರಾಷ್ಟ್ರಪತಿ ಆದರೂ ಸಹಿತ ಅವರು ಬದಲಾವಣೆ ಮಾಡಲಿಲ್ಲ, ಅಂಥ ವಿಜ್ಞಾನಿ. ಇನ್ನಿತರ ವಿಜ್ಞಾನಿಗಳನ್ನು ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಅವರ ಕೆದರಿದ ಕೂದಲುಗಳು, ಹೆಂಗೋ ಅವರ ಮೂತಿಗಳು. ಆದರೆ ಒಬ್ಬ ವಿಜ್ಞಾನಿ ಹಿಂಗಿರ್ತಾ ಇದ್ದಾನೆ, ವಿಚಾರವಾದಿ ಹಿಂಗಿರ್ತಾ ಇದ್ದಾನೆ. ವಿಜ್ಞಾನಿ ಕೂಡ ಒಬ್ಬ ವಿಚಾರವಾದಿ, ವಿಜ್ಞಾನಿ ಕೂಡ ಒಬ್ಬ ಬರಹಗಾರ, ಲೇಖಕ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವ್ರು ಕರ್ನಾಟಕದಲ್ಲಿ ಎಸ್ ನರಸಿಂಹಯ್ಯನವರು. ಒಬ್ಬ ಪ್ರಾಧ್ಯಾಪಕರಾಗಿ, ವಿಜ್ಞಾನಿಯಾಗಿ, ಸಾಹಿತಿಯಾಗಿ ನಾಡಿನಾದ್ಯಂತ ಚಿರಪರಿಚಿತರಾದಂಥವರು. ಈ ಜ್ಯೋತಿಷ್ಯಕ್ಕೆ ಅರ್ಥಪೂರ್ಣತೆಯನ್ನು ಕೊಟ್ಟಂಥವ್ರವರು. ಜ್ಯೋತಿಷ್ಯ ಅಂದ್ರೆ ಏನು ಅನ್ನುವಂಥದ್ದು, ಜ್ಯೋತಿರ್ವಿಜ್ಞಾನ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು, ಜ್ಯೋತಿಷ್ಯ ಅದು ಗಣಿತ ಶಾಸ್ತ್ರ, ಗಣಿತಶಾಸ್ತ್ರದ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕೆಲವು ವಿಚಾರಗಳನ್ನು ಅವರು ಕೊಟ್ಟಿದ್ದಾರೆ. ಹಂಗೆ ಅವರ ತೆರೆದ ಮನವನ್ನು ಸಂಪೂರ್ಣವಾಗಿ ಓದಬೇಕು ಅನ್ನುವಂಥ ಮನಸ್ಸನ್ನು ಈ ಮೂಲಕವಾಗಿ ನಾವು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂಥ ವಿಚಾರವಾದಿ, ಗಾಂಧಿವಾದಿ. ಮತ್ತು ನಮ್ಮ ದೇಶ ಸ್ವಾತಂತ್ರ್ಯಗೊಳ್ಳಬೇಕಾದ್ರೆ ಗಾಂಧೀಜಿಯವರಂಥ ಪ್ರಮುಖ ವ್ಯಕ್ತಿಯನ್ನು ಕಂಡಿತು. ಅಂಥ ಗಾಂಧೀಜಿ ಹೆಂಗಿದ್ರು ಅನ್ನುವಂಥದ್ದನ್ನು ನಾವು ಒಂದು ಮ್ಯೂಸಿಯಮ್ದಲ್ಲಿ ತೋರಿಸಬೇಕಾಗ್ತಾ ಇದೆಯೇನೋ ಮುಂದೆ ಮಕ್ಕಳಿಗೆ. ಗಾಂಧಿಯ ವಿಚಾರಧಾರೆಗಳು, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು, ಒಬ್ಬ ಸಮಾಜ ಚಿಂತಕರು, ರಾಜಕೀಯ ಚಿಂತಕರು, ಇದನ್ನೆಲ್ಲ ನೋಡ್ತಾ ಇದ್ದೀವಲ್ಲ ಗಾಂಧೀಜಿಯವ್ರ ಬಗ್ಗೆ. ಸರಳ, ಸೌಮ್ಯ, ಶಾಂತಿ, ಸಮಾಧಾನ, ಇವೆಲ್ಲವುಗಳ ಒಂದು ಪೂರಕ ಶಕ್ತಿ ಗಾಂಧೀಜಿಯವರಾಗಿದ್ದರು. ಒಬ್ಬ ಮಾನವತಾವಾದಿಯಾಗಿದ್ದರು. ಅಂಥ ಗಾಂಧಿ ತತ್ವ, ಗಾಂಧಿವಾದಿ, ಗಾಂಧಿವಾದಿಗಳು ಸಹ ಹಲವಾರು, ಅದನ್ನು ಅನುಸರಿಸಬೇಕಲ್ಲ. ಗಾಂಧಿ ಹೀಗೆ ಇದ್ದ, ಇದನ್ನೇ ಅನುಸರಿಸಿದ. ಉಡುಗೆ ತೊಡುಗೆಗಳಲ್ಲಿ ಮಾತ್ರ ಅಲ್ಲ, ನಡೆಯಲ್ಲಿ ನುಡಿಯಲ್ಲಿ, ವಚನಕಾರ ಹೇಳ್ತಾರಲ್ಲ, ನಡೆಯಲ್ಲಿ ನುಡಿಯಲ್ಲಿ, ನಡೆಯಲ್ಲಿ ನುಡಿಯಲ್ಲಿ ಗಾಂಧಿವಾದ. ಲೇಖಕರಾಗಿರ್ತಕ್ಕಂಥ, ವಿಜ್ಞಾನಿಯಾಗಿರ್ತಕ್ಕಂಥ ಎಸ್ ನರಸಿಂಹಯ್ಯನವರು. ಗಾಂಧೀಜಿಯವರ ನಡೆ ನುಡಿ ಹೆಂಗೆ ನಡೀತಾ ಇದ್ರು, ಹೆಂಗೆ ನುಡಿದ್ರು, ಅಪ್ಪಟ ಗಾಂಧಿವಾದಿ. ಒಬ್ಬ ವಿಜ್ಞಾನಿಯಾಗಿದ್ದರೂ ಸಹಿತ ಸರಳ ವ್ಯಕ್ತಿತ್ವ ಅವ್ರ ಉಡುಗೆಯಲ್ಲಿತ್ತು, ನರಸಿಂಹನವ್ರ ಉಡುಗೆ. ನೋಡ್ರಿ ಅವನ ಅವರ ಟೆಪಿಗೆ, ನೋಡ್ರಿ ಗಾಂಧಿ ಟೆಪಿಗೆ, ಖಾದಿ ಹಾಗೆ ಬಟ್ಟೆ ಹಾಕ್ಕೊಳ್ತಕ್ಕಂಥ ಅಂಗಿ, ಖಾದಿ ಹಾಗೆ ಲುಂಗಿ, ಪ್ಯಾಂಟ್ ಧರಿಸಿಲ್ಲ ಅವ್ರು ಯಾವಾಗ. ಖಾದಿಮಯ
ಒಬ್ಬ ವೈಸ್ ಚಾನ್ಸಲರ್ ಆದಾಗಲೂ ಕೂಡ ಹಾಗೆ ಇದ್ದರು, ಹಂಗೆ ಇದ್ದರು ಎಸ್ ನರಸಿಂಹಯ್ಯನವರು. ಅದು ಭಾಳ ಮುಖ್ಯ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಯುವಕರಾಗಿದ್ದರು ಅನ್ನೋದಕ್ಕೆ ಗಾಂಧೀಜಿಯವರ ಪ್ರಭಾವ ಅವ್ರ ಮೇಲೆ ಅಷ್ಟಾಯಿತು. ಹಾಗಾಗಿ ಗಾಂಧಿವಾದಿಗಳಾಗಿದ್ದರು, ಚಿಂತಕರಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಆದರೆ ಮೂಲತಃ ಅವರ ವೃತ್ತಿ ವಿಜ್ಞಾನ. ವಿಜ್ಞಾನ ಅವ್ರದ್ದು ಕ್ಷೇತ್ರ. ಅವರು ಕಾರ್ಯ ಮಾಡಿದಂಥ ಕ್ಷೇತ್ರ ವಿಜ್ಞಾನ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದವರು. ಹೊಸೂರು ಗ್ರಾಮಕ್ಕೆ ಹೋಗಿ ನೋಡ್ಬೇಕಂತ ಇವತ್ತು ನಾವು. ಯಾಕಂದ್ರೆ ಎಸ್ ನರಸಿಂಹಯ್ಯ ಹೆಂಗದಾನಂತಂದ್ರೆ ಆ ಊರ ಹೇಳ್ತಾ ಇದೆ ಅಂತ. ಹೌದಾ? ಗಾಂಧೀಜಿಯವ್ರದ್ದೊಂದು ಮಾತಿತ್ತು, ಹಳ್ಳಿಯಿಂದಲೇ ದೇಶ ಎದ್ದಿತ್ತು. ಎಲ್ಲ ಯುವಕರು ನಿಮ್ಮ ಹಳ್ಳಿಗಳಿಗೆ ಹೋಗ್ರಿ, ಮೊದಲು ಹಳ್ಳಿಯನ್ನು ಸುಧಾರಣೆ ಮಾಡ್ರಿ ಅಂತಂದರು. ಹೌದಾ? ಅದಕ್ಕೆ ಗಾಂಧಿವಾದಿಯಾಗಿರ್ತಕ್ಕಂಥ, ವಿಚಾರವಾದಿಯಾಗಿರ್ತಕ್ಕಂಥ ಎಸ್ ನರಸಿಂಹಯ್ಯನವರು ಒಂದು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದರೂ ಕೂಡ ಮರಳಿ ನನ್ನ ಹಳ್ಳಿಗೆ ನಾ ಹೋಗೋದಿಲ್ಲ ನಿಲ್ಲವರು. ಗಾಂಧಿವಾದ ಏನಿತ್ತು? ಹಳ್ಳಿ ಸುಧಾರಿಸಿದ ಯುವಕರು. ಆ ಹಳ್ಳಿಗೆ ಹೋದ್ರವರು ಆ ಹೊಸೂರನ್ನು ಸುಧಾರಿಸಿದ್ರಂತ, ಹೊಸೂರಿನಲ್ಲಿ ತಾವು ಕಲಿತಂಥ ಶಾಲೆಯನ್ನು ಸುಧಾರಿಸಿದ್ರಂಥವ್ರು. ಅಂಥ ಹೊಸೂರು ಇವತ್ತು ಹಳ್ಳಿ, ಅದು ದಿಲ್ಲಿಯ ವಿಚಾರಗಳನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆ ಊರನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಂತ. ನಾನು ಒಬ್ಬ, ನನ್ನ ಹಳ್ಳಿಯಲ್ಲಿ ನಾನು ಹುಟ್ಟಿ ಏನು ಮಾಡಿದ್ದೆ ನನ್ನ ಹಳ್ಳಿಗೆ ಅನ್ನುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು ಇವತ್ತು. ನಮ್ಮ ಜೀವನ ಅರ್ಥಪೂರ್ಣ ಆಗಬೇಕಂದ್ರೆ ನಮ್ಮ ಹಳ್ಳಿ ಸುಧಾರಿಸ್ಬೇಕು ನಮಗೆ. ಇಂಥ ಗಾಂಧಿವಾದಿಯಾಗಿದ್ದರು ಯಾರು? ಎಸ್ ನರಸಿಂಹಯ್ಯ. ಇದು ಬರೀ ಮಾತಲ್ಲ, ನಾ ಬರೀ ಪಾಠ ಹೇಳ್ತೀನಿ ಅಂತಂದ್ರೆ ನನ್ನೂರು ಕೂಡ ಏನಾಗಿದೆ ಅಂತ ನಾನು ನೋಡಲಿಲ್ಲ ಅಂದ್ರೆ ನನ್ನೂರಲ್ಲಿ ಹುಟ್ಟಿ ನನ್ನ ಫಲ ಇಲ್ಲ. ನಾನು ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಸಹಿತ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಬರೀ ಪಾಠ ಕೇಳಿ ನಾವು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿ ಬರೆಯುವಂಥದ್ದಲ್ಲ. ನಮ್ಮ ಹಳ್ಳಿಗಳು ದಿಲ್ಲಿ ಮಟ್ಟಕ್ಕೆ ಬೆಳಿಬೇಕು. ಹಳ್ಳಿ ಬೆಳೆದ್ರೆ ದಿಲ್ಲಿ ಬೆಳೆದೀತು ನಿಮ್ಮಂಥ ಯುವಕರಿಂದ ಅನ್ನುವಂಥದ್ದನ್ನು ನಾವು ಹಿರಿಯರಾಗಿರತಕ್ಕಂಥ, ಮಾರ್ಗದರ್ಶಕರಾಗಿರ್ತಕ್ಕಂಥ, ವಿಚಾರವಾದಿಯಾಗಿರ್ತಕ್ಕಂಥ ಇಂಥ ಎಚ್ ನರಸಿಂಹಯ್ಯನವರಿಂದ ನಾವು ಕಲಿತುಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಂಥ ಪಾಠಗಳು ನಿಮಗೆ ಪರಿಪಾಠವಾಗಬೇಕು ಅಂತ, ಜೀವನದ ಪರಿಪಾಠವಾಗಬೇಕು. ಎಸ್ ನರಸಿಂಹಯ್ಯನವರ ಜೀವನ ಚರಿತ್ರೆಯೇ ನಮಗೆ ಜೀವನ ಪರಿಪಾಠವಾಗಬೇಕು. ತಾಯಿ ಸೇವೆಯನ್ನು ಮಾಡಿದರು, ಬ್ರಹ್ಮಚಾರಿ ಆಗಿದ್ದರು ಅವರು ಸಮಾಜ ಸೇವೆಗೆ. ನೋಡ್ರಿ ಏನು ನಮ್ಮ ಅಬ್ದುಲ್ ಕಲಾಂರಂಥ ಜೀವನ. ಕರ್ನಾಟಕದಲ್ಲಿ ಎಸ್ ನರಸಿಂಹಯ್ಯನವರು ಅಂತ ನಾವು ಇಟ್ಕೊಳ್ಬೇಕಾಗ್ತಾ ಇದೆ ಆ ಮಾತನ್ನು. ಹಾಗೆ ಕಡು ಬಡತನ, ಅವರೇನು ಶ್ರೀಮಂತರಾಗಿದ್ದಿಲ್ಲ ಹುಟ್ಟ, ಏನ್ರಿ ಭಾರಿ ಸುಧಾರಿಸಿದ್ರಂತ ಹೇಳಿ ಅವರು ಇಲ್ಲ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳುವಂತೆ ಬಡವ ಇರ್ಬೋದು, ಕುಲದಿಂದ ಕನಿಷ್ಠ ಇರ್ಬೋದು, ಶಿಕ್ಷಣ ಭಾಳ ಮುಖ್ಯ ಅಂತ. ಕಡು ಬಡತನದಲ್ಲಿ ಬೆಂದು ನೊಂದು ಕಲಿತಂಥವರು ಮುಂದೆ ಅಂಥ ವ್ಯಕ್ತಿ, ಅಂಥ ವಿದ್ಯಾರ್ಥಿ ನ್ಯಾಷನಲ್ ವಿದ್ಯಾಸಂಸ್ಥೆ, ನ್ಯಾಷನಲ್ ಕಾಲೇಜ್ ಬೆಂಗಳೂರು, ನ್ಯಾಷನಲ್ ಕಾಲೇಜ್ ಬೆಂಗಳೂರು, ನ್ಯಾಷನಲ್ ಕಾಲೇಜನ್ನು ಕಟ್ಟಿ ಬೆಳೆಸಿದಂಥವ್ರು, ಒಂದು ಸಂಸ್ಥೆಯನ್ನು, ಮಹಾನ್ ಸಂಸ್ಥೆಯನ್ನು ಎಲ್ಲರೂ ಇವತ್ತು ನೆನಪಿಸಿಕೊಳ್ತಾ ಇದ್ದಾರೆ. ನ್ಯಾಷನಲ್ ಸಂಸ್ಥೆಯನ್ನು ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಸ್ ನರಸಿಂಹಯ್ಯನವರು
ಅದನ್ನು ಕಟ್ಟಿ ಬೆಳೆಸ್ತಾ ಇದ್ದರ. ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಒಬ್ಬ ದಕ್ಷ ಆಡಳಿತಗಾರನಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದಂಥವ್ರು ಯೂನಿವರ್ಸಿಟಿ ಒಳಗೆ. ಬಹುಮುಖಿ ಆಗಿರತಕ್ಕಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ಎಸ್ ನರಸಿಂಹಯ್ಯ. ಸರಳ ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರೆ, ನಾ ಹೇಳಿದಂತೆ ನಾವು ವಿದ್ಯಾರ್ಥಿ ದೇಶದೊಳಗಿದ್ದಾಗ ಎಮ್ ಎ ಕಲಿತಾ ಇದ್ದಾಗ ಅವರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಾಗಿ ಬಂದಾಗ ಆತಿಥ್ಯ ಆಧಾರ ಹೇಗಿತ್ತು ಅವ್ರ ಬಗ್ಗೆ ಅಂತ ಕೇಳಿದಾಗ ಹೇಳಿದ್ರಲ್ಲೇ, ಅವರು ಬಸ್ಸಿನಲ್ಲಿ ಹತ್ತಿ ಬಸ್ಸಿನಲ್ಲಿ ಬಂದರು ಯೂನಿವರ್ಸಿಟಿಗೆ. ಯಾವ ಕಾರು ಬೇಡ ಅಂತಂದ್ರಂತ, ಹಾಸಲಿಕ್ಕೆ ಅವರು ಹಾಸಿಕೊಳ್ಳಿಕ್ಕೆ ಹಾಸಿಗೆಯನ್ನು ಮೆತ್ತನೆ ಗಾದಿಯಲ್ಲಿ ಮಲಗಲಿಲ್ಲ ಅಂತ ಅವರು ಎಂದು ಅಲ್ಲಿ ಬಂದಾಗಲೂ ಸಹಿತ ಬೆಳಗಾವಿಯಲ್ಲಿ ಒಂದು ಚಾಪೆ ಅಷ್ಟೇ, ಹೊತ್ಕೊಳ್ಳಿಕ್ಕೆ ಒಂದು ಛದಾರ, ಇಷ್ಟೊಂದು ಸರಳ. ಒಬ್ಬ ವೈಸ್ ಚಾನ್ಸಲರ್ ಭಾಳ ಇರಿಸುಮುರುಸಾಗ್ತಾ ಇದೆ ಮನಸ್ಸಿಗೆ. ಏ ವೈಸ್ ಚಾನ್ಸಲರ್ ಅಂದರೆ ಹಿಂಗಿರ್ಬೇಕು, ವಿಜ್ಞಾನ ಅಂದರೆ ಹಿಂಗಿರ್ಬೇಕು ಅಂತ ನಾವು ಭಾವಿಸ್ತಾ ಇದ್ದೀವಲ್ಲ, ಅದು ತಪ್ಪು ಅಂತ ಹೇಳಿಕೊಟ್ಟಂಥವ್ರು. ವ್ಯಕ್ತಿತ್ವ ಅದು ಅಲ್ಲ, ಇದು ಅಂತ ತೋರಿಸಿಕೊಟ್ಟಂಥವ್ರು. ಹೀಗೆ ಬೆಂಗಳೂರು ವಿಶ್ವವಿದ್ಯಾಲಯ, ನ್ಯಾಷನಲ್ ವಿದ್ಯಾಸಂಸ್ಥೆ ಇವೆರಡೂ ಅವರ ಆಸ್ತಿ, ಅವರು ಕಟ್ಟಿ ಬೆಳೆಸಿದಂಥ ಆಸ್ತಿಯವು. ಆ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದಾಗಲೂ ಸಹಿತ ಅಷ್ಟೇ ಸರಳ ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡ್ರು. ಅದರ ಜೊತೆಗೆ ಅಧ್ಯಯನ, ಅಧ್ಯಾಪಕ, ಅಧ್ಯಾಪನ ಮತ್ತು ಆಡಳಿತ. ಒಬ್ಬ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಪ್ರಾಯಶಃ ಅವರು ಏನು ಆದರ್ಶ, ಒಬ್ಬ ಶಿಕ್ಷಕರಾಗಿ, ಪ್ರೊಫೆಸರಾಗಿ, ಅಧ್ಯಾಪಕ ಆಗಿ ಕಾರ್ಯನಿರ್ವಹಿಸಿದಂಥವರು, ಹಾಗೆ ದಕ್ಷ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸಿದಂಥವರು. ಅವ್ರ ಮನಸ್ಸು ಹೆಂಗಿತ್ತು ಅಂತಂದ್ರೆ, ವೈಜ್ಞಾನಿಕ ಮನಸ್ಸು ಮತ್ತು ವೈಚಾರಿಕ ಮನಸ್ಸು. ಮನುಷ್ಯನಿಗೆ ಇವೆರಡೂ ಇರಬೇಕಂತ, ಏನು ವೈಜ್ಞಾನಿಕತೆ, ವೈಚಾರಿಕತೆ, ಇವೇನಾದರೂ ನನ್ನಲ್ಲಿ ಕೂಡ ಇದ್ದು ಅಂತಂದ್ರೆ ಅವು ಎಸ್ ನರಸಿಂಹಯ್ಯನವರ ಪ್ರಭಾವದಿಂದ ಅಂತ ಅಂದ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯ ಮನೋಧರ್ಮವನ್ನು ಅವರು ಎತ್ತಿ ಹಿಡಿತಾ ಇದ್ದಾರೆ. ಮನುಷ್ಯನಿಗೆ ವೈಚಾರಿಕತೆ, ವೈಜ್ಞಾನಿಕತೆ ಬೇಕು ಅಂತ, ವೈಜ್ಞಾನಿಕ ಮನೋಭಾವ ಬೇಕು. ವೈಜ್ಞಾನಿಕ ಮನೋಭಾವ ಅಂದರೆ ಬರೆಯೋದು ವಿಜ್ಞಾನ ಹೇಳುವಂಥ ವಿಜ್ಞಾನ ವಿಷಯಗಳಲ್ಲಿ ಹೇಳತಕ್ಕಂಥ ಪ್ರೊಫೆಸರ್ಗಳಿಗೆ ಮಾತ್ರ ಅಲ್ಲ ಅಂತ ಅದಕ್ಕೆ ವಿಸ್ತಾರತೆಯನ್ನು ಕೊಟ್ಟರು, ವಿಶಾಲತೆಯನ್ನು ಕೊಟ್ಟರು. ಅದು ಆರ್ಟ್ಸ್ ವಿದ್ಯಾರ್ಥಿಗಳಿರ್ಬೋದು, ಆರ್ಟ್ಸ್ ಪ್ರಾಧ್ಯಾಪಕರಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ಪ್ರಾಧ್ಯಾಪಕರಿರ್ಬೋದು, ಅಥವಾ ಸಮಾಜದಲ್ಲಿರತಕ್ಕಂಥ ಇನ್ನಿತರ ಕ್ಷೇತ್ರದಲ್ಲಿರತಕ್ಕಂಥ ವ್ಯಕ್ತಿಗಳು ಕೂಡ ಇರ್ಬೋದು. ಅಲ್ಲಿ ವೈಜ್ಞಾನಿಕತೆ ಅನ್ನುವಂಥದ್ದು ಇರ್ತಾ ಇದೆ, ವೈಚಾರಿಕತೆ ಅನ್ನುವಂಥದ್ದು ಇರ್ತಾ ಇದೆ. ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಾ ಇದೆ, ಅರ್ಥಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಲೇಖನ ಕೂಡ ಅಂಥದ್ದೇ. ಅರ್ಥಪೂರ್ಣ ಸಮಾಜ ಯಾವಾಗ ನಿರ್ಮಾಣವಾಗ್ಬೋದು ಅಂತಂದ್ರೆ, ಈ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಎರಡೂ ಅಂಶಗಳು ನಮ್ಮಲ್ಲಿ ಇದ್ದಾಗ, ಸರಿಬೆರಿಕೆ ಇದ್ದಾಗ ಅಂಥ ಸಮಾಜವನ್ನು ನಾವು ಕಟ್ಟಬಹುದು, ಕಟ್ಟಲಿಕ್ಕೆ ಸಾಧ್ಯವಿದೆ ಅಂತ. ಅದಕ್ಕೆ ಅಂಥ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿತಾ ಬಂದಿರ್ತಾವೆ. ಇರುವ ತನಕ ಯಾವ ಧಾರ್ಮಿಕ ಮುಖಂಡರನ್ನೂ ಸಹಿತ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ, ಅವರನ್ನು ಸಹಿತ ಎದುರು ಹಾಕ್ಕೊಳ್ತಾ ಇದ್ದಾರೆ. ಹೀಗೆ ಅವರ ತೆರೆದ ಮನ, ಇದು ಅವರ ಪ್ರಬಂಧ ಸಂಕಲನ, ಇದು ಪ್ರಬಂಧ ಸಂಕಲನ ತೆರೆದ ಮನ. ಏನು ಜ್ಯೋತಿಷ್ಯ ಅರ್ಥಪೂರ್ಣ ಅರ್ಥರಹಿತವಂತ ಐತಲ್ಲ, ಇಂಥ ಲೇಖನಗಳು ಹಲವಾರು ಅದರಲ್ಲಿ ತೆರೆದ ಮನದಲ್ಲಿ, ಆ ಪುಸ್ತಕದಲ್ಲಿ. ಒಮ್ಮೆ ತೆರೆದ ಮನವನ್ನೇ ತೆರೆದುಕೊಂಡು ನೀವು ಓದಾಕೆ ನಿಂತ್ರಿ ಅಂತಂದ್ರೆ ಮತ್ತೆ ನೀವು ಮುಸ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅಂಥ ಪುಸ್ತಕ ಅದು, ತೆರೆದ ಮನ. ತಿಳಿತೀನಿ, ಅಷ್ಟೊಂದು ಅರ್ಥಪೂರ್ಣ ಪುಸ್ತಕ ತೆರೆದ ಮನ. ನಿಮ್ಮ ಮನಸ್ಸನ್ನೇ ತೆರೆದುಕೊಳ್ತಾ ಹೋಗ್ತಾ ಇದೆ ಅದು.
ಬರೆಯೋದು ಎಸ್ ನರಸಿಂಹಯ್ಯನವರ ಮನಸ್ಸನ್ನು ತೆರೆದಿರ್ತಕ್ಕಂಥದ್ದಲ್ಲ, ಅವರು ತೆರೆದು ಹೇಳಿದ್ದದು ನಮ್ಮ ಮನಸ್ಸಿನ ಒಳಗಡೆ ಅವೆಲ್ಲ ಒಳಗೆ ಹೋಗಕ್ಕೆ ಹೋಗಬೇಕಂತಿರ್ತಾವೆ. ಅಂಥ ಪುಸ್ತಕ ತೆರೆದ ಮನ. ಹಾಗೆ ಇನ್ನೊಂದು ಅದ್ಭುತ ಪುಸ್ತಕ ಅವ್ರದ್ದು, ಅವರ ಆತ್ಮಕಥನದು, ಅದೇನು ಹೋರಾಟದ ಹಾದಿ. ಇದು ಪ್ರಬಂಧ ಸಂಕಲನ, ಹೋರಾಟದ ಹಾದಿ, ಆತ್ಮಕಥನ, ಇವೆರಡು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಗಳು. ಇಂಥ ಒಬ್ಬ ವ್ಯಕ್ತಿತ್ವ, ದಕ್ಷ ಆಡಳಿತಗಾರ, ವಿಜ್ಞಾನಿ, ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನೊಳಗೆ ಹೊಸೂರಿನೊಳಗೆ ಹುಟ್ಟಿ ಇಷ್ಟೆಲ್ಲ ಹೆಸರು ಮಾಡಿ ಹೋದ ಅನ್ನುವಂಥದ್ದೇ ಒಂದು ಪವಾಡ್ ಅಂತೀವಿ ನಾವು. ಹತ್ತು ಹಲವಾರು ವಿಷಯದೊಳಗೆ ಆಸಕ್ತಿ ತೋರಿದಂಥ ಸಮಾಜದ ಒಂದು ಕೆಲುಬನ್ನು ಬಿಡಿಸ್ಲಿಕ್ಕೆ ಪ್ರಯತ್ನಿಸಿದ ಯಾರಾದರೂ ಇದ್ದರು ಅಂತಂದ್ರೆ ಒಬ್ಬ ಸ್ವಾಮಿ ಅಲ್ಲ, ಒಬ್ಬ ಶಿಕ್ಷಕ, ಪ್ರಾಧ್ಯಾಪಕ, ವಿಜ್ಞಾನಿ, ವೈಚಾರಿಕವಾದಿ, ವಿಜ್ಞಾನಿ ಎಚ್ ನರಸಿಂಹ, ಎಚ್ ಎನ್ ನೋಡ್ರಿ, ಎಚ್ ಎನ್ ಅಂದ್ರೆ ಎಸ್ ಸರ್ ಅಂದಂಗದ ಒಂದು ರೀತಿ ನಮಗೆ, ಎಚ್ಎನ್ ಎಚ್ಎನ್ ಸರ್ ಅವರು ಅಂತ ಒಬ್ಬ ಎಚ್ಎನ್ ಅವರು ಈ ವೈಚಾರಿಕತೆ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಮನೋಧರ್ಮವನ್ನು ಇಟ್ಕೊಂಡು ಅನೇಕ ಮಠಮಾನ್ಯಗಳ ಅರ್ಥರಹಿತವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ಬಯಲಿಗೆಳಿತಾ ಇದ್ದಾರೆ. ಅರ್ಥರಹಿತವಾಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ಮುರಿದು ಕಟ್ತಾ ಇದ್ದಾರ, ಮುರಿದು ಕಟ್ಟಿಸ್ತಾ ಇದ್ದಾರ. ದೇವ್ರು ಹೇಳ್ತೀನನ್ನವ್ರಿಗೆ ಅವರು ಜಡ್ಡ ಬಿಡಿಸ್ತಾರ. ಇಂಥ ಪವಾಡ ಬಯಲು ಮಾಡುವಂಥ ಸಾಹಸವನ್ನು ಕೂಡ ಮಾಡಿದ್ರು ಅವ್ರು ಇರುವ ತನಕ. ಹುಲಿಕಲ್ ನಟರಾಜ್ ಅಂತ ಹೆಸರು ಕೇಳಿ ವಿದ್ಯಾರ್ಥಿಗಳೇ ನೀವು, ಹುಲಿಕಲ್ ನಟರಾಜ್ ಇವತ್ತು ಕರ್ನಾಟಕ ಎಲ್ಲ ಹೊರಗೂ ಸಹಿತ ಇವತ್ತು ಹೆಸರು ಮಾಡ್ಯಾನೆ. ಎದಕ್ಕೆ ಪವಾಡು ಬಯಲು ಕಾರ್ಯಕ್ರಮಕ್ಕೇ ತಯಾರಾದಂಥವ. ಯಾರ ಕೈಯಲ್ಲಿ? ಡಾಕ್ಟರ್ ಎಚ್ ನರಸಿಂಹಯ್ಯನವರ ಕೈಯಲ್ಲಿ ತಯಾರಾದಂಥ ಶಿಷ್ಯ ಅವರು, ನಮ್ಮ ಗುರುಗಳಂತ ಹೇಳಿಕೊಳ್ತಾ ಇದ್ದಾರೆ ಅವರು. ಎಚ್ ನರಸಿಂಹಯ್ಯನವರು ಇದಕ್ಕೆ ಏನು ಮಾರ್ಗದರ್ಶಕರು ನನಗಂತ ಹೇಳ್ತಾ ಇದ್ದಾರೆ ಅವರು. ಒಬ್ಬ ಹೈಸ್ಕೂಲ್ ಶಿಕ್ಷಕನಾಗಿ ವಿಜ್ಞಾನಿ ನರಸಿಂಹಯ್ಯನವರ ಶಿಷ್ಯನಾಗಿ ಪವಾಡು ಬಯಲು ಮಾಡುವಂಥ ಕಾರ್ಯಕ್ರಮಕ್ಕೆ ಹೆಸರಾದಂಥವನು ಹುಲಿಕಲ್ ನಟರಾಜ್ ಅವರು. ಇವತ್ತು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ಅವ್ರ ಹೆಸರನ್ನು ರಾರಾಜಿಸ್ತಾ ಇದೆ. ಅದಕ್ಕೆ ಮೂಲ ಕಾರಣೀಕರ್ತರೆ ಎಸ್ ನರಸಿಂಹಯ್ಯನವರು. ಇಂಥ ಶಿಷ್ಯಂದ್ರೆ ಹಲವಾರು ಜನ ಅವರಿಗೆ ನರಸಿಂಹಯ್ಯನವರಿಗೆ. ಅಂತ ಎಸ್ ನರಸಿಂಹಯ್ಯನವರು ಇಲ್ಲೇ ನಿಮಗೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥ ರಹಿತವೋ ಅನ್ನುವಂಥ ಪಾಠವನ್ನು ಕೊಡಮಾಡ್ತಾ ಇದ್ದಾರೆ. ಇದು ತೆರೆದ ಮನದಿಂದ ಒಂದು ಪ್ರಬಂಧ. ಇದು ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಭಾಳಷ್ಟು ನಮ್ಮನ್ನು ಆಳಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಇದರಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಏ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತಿರ್ತೀವಲ್ಲ, ನಿಮ್ಮ ಜೀವನ ಉಜ್ವಲವಾಗಲಿ ಅಂತ ಹರಿಸ್ತಾ ಇದ್ದೀವಲ್ಲ. ಮುಂದಿನ ಭವಿಷ್ಯ, ಭೂತಕಾಲ, ವರ್ತಮಾನ ಕಾಲ, ವರ್ತಮಾನ ಕಾಲ ನಿಂತ್ಕೊಂಡು ನಿಮ್ಮ ಭವಿಷ್ಯವನ್ನು ನಾವು ಹಿಂಗೆ ಹೇಳ್ತಿರ್ತೀವಿ ನಾವು ಮಾಸ್ತರ್ ಆದಂಥವ್ರು. ಆದರೆ ನಾವು ಹೇಳೋ ಭವಿಷ್ಯ ಇದು ನಿಮ್ಮ ಪ್ರಯತ್ನದ ಫಲವಾಗಿ ಆ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳುವಂಥವ್ರು ನಾವು. ಆದರೆ ನಿನ್ನ ಭವಿಷ್ಯ ಏನೈತೆ ನೋಡಲ್ಲೇ, ಹಂಗೈ ತೆಗೆದು ಹಂಗೈ ಗೆರೆಯಾಗ ಅಂತ ಹೇಳುವಂಥವ್ರಲ್ಲ ನಾವು. ಕೆಲವೊಂದಿಷ್ಟು ಮಂದಿ ಹೇಳ್ಬೋದು, ಎಸ್ ನರಸಿಂಹಯ್ಯನವರ ಮಾರ್ಗದರ್ಶನ ಪಡೆದಂಥ ಶಿಕ್ಷಕರು ಯಾರಾದರೂ ಇದ್ದರು ಅಂತಂದರೆ ಅಂಗೈ ಗೆರೆಗಳನ್ನು ನೋಡಿ ಜೀವನ ಮಾಡಂತ ಯಾರೇ ಹೇಳೋದಿಲ್ಲ. ಜ್ಯೋತಿಷ್ಯ ಕೇಳಿ ಸಾಲಿ ಕಲಿ ಅಂತ ಯಾರೇ ಹೇಳೋದಿಲ್ಲ. ಯಾರಿಗಾದರೂ ಜ್ಯೋತಿಷ್ಯ, ಎಲ್ಲರಿಗೂ ಜ್ಯೋತಿಷ್ಯ ಒಂದೇ ಇತ್ತೇನೋ ಈ ಕಾಲದಲ್ಲಿ. ಎಷ್ಟು ಮಂದಿಗೆ ಕೊರೋನಾ ತಟ್ಟಿ ಮುಟ್ಟಿ ಎಚ್ಚರಿಸ್ತು ಜೀವನದಲ್ಲಿ,
ಏನಾದ್ರು ಭವಿಷ್ಯ ಹೇಳಿದ್ರೆ ಏನು ಯಾರು ಸ್ವಾಮಿಗಳು, ಯಾರಾದರೂ ಹೇಳಿದ್ರೆ ಏನು ಪುಟ್ಬರ್ತಿ ಸ್ವಾಮಿಗಳು ಅಂತವ್ರು, ಪುಟ್ಬರ್ತಿ ಸ್ವಾಮಿಗಳು ಉಂಗುರ ಕೊಡ್ತಿದ್ರಂತ ಆದವ್ರಿಗೆ ಬಂದವ್ರಿಗೆ ಪವಾಡ ಮಾಡಿ ಮಾಡಿ. ಅದಕ್ಕೆ ಇವರು ಹೋದ್ರಂತ ನರಸಿಂಹಯ್ಯನವರು, ಎಸ್ ನರಸಿಂಹಯ್ಯನವರು ಅಂದ್ರು ನಿಮ್ಗೇನು ಮಾಡಿ ತೋರಿಸ್ಲಿ ಹೇಳ್ರಿ ಅಂದ್ರಂತವ್ರು ಪವಾಡ ಮಾಡಿ. ಯಾರು? ಪುಟ್ಬರ್ತಿ ಸಾಯಿಬಾಬ. ನಿಮ್ಗೇನು ಕೊಡ್ಲಿ ಹೇಳ್ರಿ ಅಂದ್ರಂತ, ಉಂಗುರ ಕೊಡ್ಲೆ ನಿಮ್ಗೆ, ಚೈನಾ ಕೊಡ್ಲೆ ನಿಮ್ಗೆ ಅಂತ. ಏನು ಬೇಡಪ್ಪ ನನಗೆ, ಒಂದು ದೊಡ್ಡ ಕುಂಬಳಕಾಯಿ ಕೊಟ್ಟುಬಿಡ ಅಂದ್ರಂತವ್ರು. ಕುಂಬಳಕಾಯಿ ಕೊಡ್ಲಿಕ್ಕೆ ಆದೀತ ಅದು ಪವಾಡ ಮಾಡಿ, ಸಾಧ್ಯವಾಗಲಿಲ್ಲಂತ. ಹಾಗಾಗಿ ಪುಟ್ಬರ್ತಿ ಸಾಯಿಬಾಬಾವ್ರ ಹೇಳುವಂಥ ಜ್ಯೋತಿಷ್ಯವನ್ನೇ ಭವಿಷ್ಯವನ್ನೇ ಬುಡಮೇಲು ಮಾಡಿ ಪವಾಡ ಬಯಲು ಮಾಡಿ ಬಂದಂಥವ್ರು ಎಸ್ ನರಸಿಂಹಯ್ಯನವರು. ಇಂಥ ವ್ಯಕ್ತಿತ್ವ, ಒಬ್ಬ ಧಾರ್ಮಿಕ ಮುಖಂಡನನ್ನೇ ಬಯಲಿಗೆಳೆದಂಥವ್ರವರು. ಇವತ್ತಿನ ಸಂದರ್ಭದಲ್ಲಿ ಅದು ಇನ್ನೂ ಭಾಳ ಪ್ರಮುಖವಾಗ್ತಾ ಇದೆ. ನಮ್ಮ ಜನರು ಯಾವ ರೀತಿಯೊಳಗೆ ಜ್ಯೋತಿಷ್ಯವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ, ಅದು ಅರ್ಥಪೂರ್ಣ ಏನು ಅಂತ ಪ್ರಶ್ನೆ, ಅಥವಾ ಅರ್ಥರಹಿತವ. ಇದರೊಳಗೆ ನಮ್ಮನ್ನು ತೀರಿಸ್ತಾ ಇದ್ದಾರೆ, ವಿಚಾರಕ್ಕೆ ಹಚ್ತಾ ಇದ್ದಾರೆ ನರಸಿಂಹಯ್ಯನವರು. ನೋಡೋಣ, ಭವಿಷ್ಯವನ್ನು ತಿಳಿದುಕೊಳ್ಬೇಕನ್ನುವಂಥ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ, ಅದು ಎಲ್ಲರನ್ನೂ ಕಾಡ್ತಾ ಇದೆ. ಅದನ್ನು ತಿಳಿಯುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತೈತಿ. ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವರು ಸಮಾಜದೊಳಗೆ ಜನಸಾಮಾನ್ಯರನ್ನು ಹೆದರಿಸಿ ಬೆದರಿಸಿ ವಂಚಿಸಿ ಆ ರೀತಿಯೊಳಗೆ ಕಾರ್ಯೋನ್ಮುಖವಾಗಿ ಇರತಕ್ಕಂಥದ್ದು ನಮ್ಮ ಸಮಾಜದ ದುರಂತ ಇದು ಅಂತ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ, ಭವಿಷ್ಯಕಾರರ ಮಾತಿನಂತೆ ಯಾವುದೂ ನಿರ್ಧಾರವಾಗುವುದಿಲ್ಲ. ಜೀವನ ಹೇಗಿರುತ್ತದೆಯೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ. ಭವಿಷ್ಯ ನುಡಿದಿರ್ತಾ ಇದ್ದಾರೆ, ನಿನ್ನ ಹಣೆ ಬರ ಹಿಂಗೈತಿ, ನಿನ್ನ ಹಣೆ ಬರ ಹಿಂಗೈತಿ, ನಿನ್ನ ಕೈ ಬರ ಹಿಂಗೈತೆ, ಅಂಗೈಗರಿಗಳ ಮೇಲೆ ನಿನ್ನ ಜೀವನ ಐತೆ ಅಂತ ಹೇಳೋರಿರ್ತಾರೆ ಭವಿಷ್ಯ ನೋಡಿ. ಆದರೆ ಈ ಭವಿಷ್ಯವೇ ನಿರ್ಧಾರವಾಗುವುದಿಲ್ಲ, ನಮ್ಮ ಜೀವನ ಹಿಂಗೆ ನಡಿಬೇಕು ಅಂತಂದು ಆ ಭವಿಷ್ಯಕಾರ ಹೇಳದಂತೆ ನನ್ನ ಜೀವನ ನಡೆಯುವುದಿಲ್ಲ, ನಿರ್ಧಾರವಾಗುವುದಿಲ್ಲ. ಜೀವನ ಹೆಂಗೈತೆ ಹಂಗೆ ಎದುರುಗೊಳ್ಬೇಕಂತದನ್ನು ಹಾಗೆ ಸ್ವೀಕಾರ ಮಾಡಬೇಕಂತದನ್ನು ಅದ ಬುದ್ಧಿವಂತರ ಲಕ್ಷಣ ಅಂತ, ಜಾಣರ ಲಕ್ಷಣ ಅಂತ ನರಸಿಂಹನು ಹೇಳುವಂಥ ಮಾತು ಎಷ್ಟು ಅರ್ಥಪೂರ್ಣ ಐತೆ ನೋಡಿದ್ರು. ನೋಡೋಣಂತ ಮುಂದೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, ಆ ಪ್ರಶ್ನೆಯಾಗಿರಲಿ ಅಲ್ಲಿವರೆಗೂ. ಜೀವನನೇ ಒಂದು ಪ್ರಶ್ನೆ ಐತಿ, ಹಿಂಗಾಗಿ ಪ್ರಶ್ನೆ ಇರಬೇಕು ನಮಗೆ, ಅದಕ್ಕೆ ಉತ್ತರ ಕಂಡುಕೊಳ್ತೀವಲ್ಲ ಮುಖ್ಯ ಅಲ್ಲ. ಪ್ರಶ್ನೆ ಮಾಡಿ ನಾವು ಕೇಳಿ ತಿಳ್ಕೊಳ್ಬೇಕಂತ ಎಲ್ಲದನ್ನು. ಪ್ರಶ್ನೆ ಮಾಡದೆ ಯಾವುದೂ ಗೊತ್ತಾಗೋದಿಲ್ಲ ಅಂತ ಅದು ವಿಜ್ಞಾನಿ ನರಸಿಂಹಯ್ಯನವರ ಒಂದು ವಿಚಾರ ಅದು. ಹಂಗಾಗಿ ಪ್ರಶ್ನಾತೀತರು ಯಾರೂ ಅಲ್ಲ, ಪ್ರಶ್ನಾತೀತ ವ್ಯಕ್ತಿಗಳು ಯಾರೂ ಇಲ್ಲ, ಎಲ್ಲರೂ ಪ್ರಶ್ನೆ ಮಾಡಿಕೊಳ್ಳೋರೇ. ಏ ಅವ್ರು ದೊಡ್ಡ ಸ್ವಾಮಿಗಳಿದಾರೆ ಅವ್ರು ಪ್ರಶ್ನೆ ಮಾಡಬಾರ್ದು, ಅವ್ರು ದೊಡ್ಡ ವಿಜ್ಞಾನಿಗಳಿದಾರೆ ಪ್ರಶ್ನೆ ಮಾಡಬಾರ್ದು, ಅವ್ರು ದೊಡ್ಡ ರಾಜಕಾರಣಿಗಳಿದಾರೆ ಅವ್ರು ಪ್ರಶ್ನೆ ಮಾಡಬಾರ್ದು, ಅವ್ರ ಪ್ರಧಾನಮಂತ್ರಿಗಳಿದಾರೆ ಪ್ರಶ್ನೆ ಮಾಡಬಾರ್ದು ಅಂತಲ್ಲ. ನಮ್ಮ ಮನೆಯ ಸದಸ್ಯರು ಎಲ್ಲರನ್ನ ಮೊದಲು ಮಾಡಿಕೊಂಡು ಎಲ್ಲರಿಗೂ ಪ್ರಶ್ನೆ ಮಾಡಬೇಕು. ನನಗೆ ತಿಳಿಯಲಾರದಂಥ ವಿಷಯವನ್ನು, ಅರ್ಥವಾಗದೇ ಇರತಕ್ಕಂಥ ವಿಷಯವನ್ನು ನಾವು ಪ್ರಶ್ನೆ ಮಾಡಿ ತಿಳಿದುಕೊಳ್ತಕ್ಕಂಥ ಮಾತಾಗಬೇಕು. ಪೂಜೆ ಯಾಕೆ ಮಾಡಬೇಕು, ದೇವರನ್ನು ಯಾಕೆ ನಂಬಬೇಕು, ಯಾಕೆ ನಂಬಬಾರದು, ಈ ವಿಚಾರಗಳು ನಮ್ಮಲ್ಲಿ ಬರಬೇಕು. ದೇವರು ಅಂದರೆ ಯಾರು, ಇಂಥ ವಿಚಾರಗಳು ನಮಗೆ ಬರಬೇಕು ಅನ್ನುವಂಥದ್ದನ್ನು ನರಸಿಂಹಯ್ಯನವರು ತಮ್ಮ ಲೇಖನದ ಮುಖಾಂತರ ತಿಳಿಸ್ತಾ ಇದ್ದಾರೆ. ನೋಡೋಣಂತ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ. ತದನಂತರದಲ್ಲಿ ಮುಂದಿನ ಅವಧಿಯಲ್ಲಿ ನೋಡೋಣಂತ ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಇಲ್ಲಿವರೆಗೆ ನಾನು ಅಂತಿಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು.